ಇವತ್ತು ಬಹಳ ದುಃಖಕರವಾದಂಥ ದಿನ. ಹೆಜ್ಜಿ ಸೋಮಶೇಖರ್ ರಾವ್ ಹಿರಿಯ ಕಲಾವಿದರು, ಲೇಖಕರು, ನೂರಾರು ಕಲಾವಿದರಿಗೆ ಮಾರ್ಗದರ್ಶಕರು, ಲೇಖಕರಿಗೆ ಮಾರ್ಗದರ್ಶಕರು, ಬಹಳ ಸ್ನೇಹಪರರು. ಅವ್ರ ಬಗ್ಗೆ ನಾವು ಯಾಕೆ ಮಾತಾಡಲೇಬೇಕಂತಂದರೆ, ಅವರು ನಟರು ಆಗಿದ್ದರು ಕೂಡ. ನಾನು 1998 2000 ಇಸ್ವಿವರೆಗೂ ಸಂಕ್ರಾಂತಿ ಧಾರಾವಾಹಿಯಲ್ಲಿ ಅಭಿನಯಿಸುವಾಗ ಅವರು ಇಡೀ ಧಾರಾವಾಹಿ ಅತ್ಯಂತ ಹಿರಿಯ ಕಲಾವಿದರು, ನಮಗೆಲ್ಲರಿಗೂ ಮಾರ್ಗದರ್ಶಕ ಆಗಿದ್ದರು, ಸ್ನೇಹಿತರಾಗಿದ್ದರು. ತಾವರೆಕೆರೆಯಲ್ಲಿ ಪ್ರತಿದಿನ ಶೂಟಿಂಗ್ ಇರ್ತಾ ಇತ್ತು, ಅವರು ಚಿಕ್ಕ ಹುಡುಗರಂತೆ ನಮ್ಮ ಜೊತೆ ಬೆರೀತಾ ಇದ್ರು. ಹಾಗಾಗಿ ಆ ನೆನಪುಗಳು ಈಗ ಕಾಡುತ್ತೆ ತುಂಬ ಅವರಿಲ್ಲ ಅಂದಾಗ. ಬಹಳಷ್ಟು ಹಳ್ಳಿ ಕಡೆ ಗಾದೆ ಹೇಳ್ತಾರೆ, ಮನೆಗೆ ಹಿರಿಯಜ್ಜಿ ಇರಬೇಕು ಅಂಥೇಳಿ ಒಂದು ಗಾದೆ ಹೇಳ್ತಾರೆ. ಅಂಥ ಒಂದು ಹಿರಿಯ ಚೇತನವನ್ನು ನಮ್ಮ ಕಲಾ ಬಳಗ ಮತ್ತು ಲೇಖಕರ ಬಳಗ ಕಳ್ಕೊಂಡಿದೆ ಇವತ್ತು. ಇದು ಬಹಳ ದುಃಖಕರವಾದ ಸಂಗತಿ. ಇನ್ನೊಂದು ಇತ್ತೀಚಿನ ವಿಷಯ ಅಂತಂದರೆ, ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಂಗಳೂರಲ್ಲಿ ನಡೆದಾಗ ಅವರು ಸಮ್ಮೇಳನ ಅಧ್ಯಕ್ಷರಾಗಿದ್ದರು. ನಾವೊಂದು ವಿಚಾರಗೋಷ್ಠಿಯಲ್ಲಿ ಅಲ್ಲಿದ್ವಿ. ಒಂದು ಬೆಳಗಿಂದ ಸಂಜೆವರೆಗೂ ಅವ್ರ ಜೊತೆ ಬೆರೆಯುವಂಥ ಒಂದು ಸದವಕಾಶ ನಮಗೆ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ನನ್ನ ಇತ್ತೀಚಿನ ಕೃತಿ ಸ್ನೇಹ ಬುಕ್ ಹೌಸ್ ಪ್ರಕಾಶಿಸಿದಂಥ ಕೋಟೆ ನಾಗನ ಕಾಮಿಡಿ ಕಗ್ಗ ಪುಸ್ತಕವನ್ನು ಅವರಿಗೆ ನಾನು ಹಸ್ತಾಂತರಿಸಿದ್ದೆ. ಭಾಳ ಪ್ರೀತಿಯಿಂದ ತಗೊಂಡಿದ್ದರು, ಓದಿದೆ ಅಂತೇಳಿ ಕರೆ ಮಾಡಿದ್ದರು. ಇವೆಲ್ಲ ನಮಗೆ ಸ್ಫೂರ್ತಿದಾಯಕವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ನಮ್ಮೊಂದಿಗೆ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಯಾವಾಗಲೂ ನಮ್ಮ ಒಂದಿಗೆ ಇಲ್ಲದೇ ಇದ್ದರೂ ನಮ್ಮ ಮನಸ್ಸಿನೊಂದಿಗೆ ಅವರು ಇರ್ತಾರೆ. ಅವರ ಆದರ್ಶಗಳು ನಮಗೆಲ್ಲವೂ ಮಾರ್ಗದರ್ಶನವಾಗಲಿ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ನಮಸ್ಕಾರ.